ಅಯ್ಯಪ್ಪ, ಎಲ್ಲ ಕೆಲಸನೂ ನಾನೊಬ್ಬಳೇ ಮಾಡಿ ಮಾಡಿ ಸಾಕಾಗೋಯ್ತು. ಇವತ್ತು ದೀಪಾವಳಿ ಹಬ್ಬಕ್ಕೆ ಒಂದಷ್ಟು ಐಟಮ್ಸ್ಗಳನ್ನ ತರಕ್ಕೆ ಹೇಳಿದೆ. ಅದೇನು ಐಟಮ್ ತಂದಿದ್ದಾರೋ, ಅದೇನು ಬಿಟ್ಟಿದ್ದಾರೋ ಒಂದೂ ಗೊತ್ತಿಲ್ಲ. ಫ್ರೆಂಡ್ಸ್ಗಳು ಬರೋ ಟೈಮ್ ಆಗೋಯ್ತು. ನಾನು ಮದುವೆ ಆಗೋಕ್ಕೂ ಮುಂಚೆ ನಾನು ನೋಡೋಕೆ ಎಂತೆಂಥ ಗಂಡು ಬಂದಿದ್ರು ಗೊತ್ತಾ? ಎಲ್ಲ ಬಿಟ್ಟು ಒಬ್ಬ ಜುಗ್ಗ ಗಂಡನ್ನ ಮದುವೆ ಆದೆ. ಒಂದ್ಸಲ ನನ್ನ ಗಂಡನ್ನ ಒಂದು ಪ್ರಶ್ನೆ ಕೇಳಿದೆ, ರೀ ಶಹಜಹಾನು ಅವನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟ, ನನ್ನ ಫ್ರೆಂಡ್ಸ್ ಗಂಡಂದ್ರು ಅವ್ರ ಹೆಂಡತಿಗೋಸ್ಕರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸಿದ್ರು, ನೀವೇನ್ರಿ ನಮಗೋಸ್ಕರ ಕಟ್ಟಿರೋದು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ಕಟ್ಟಿದ್ದೀನಲ್ಲೇ ನಿನಗೆ ತಾಳಿನ ಅಂತ ಹೇಳ್ಬೇಕಾ? ಅಂತ ಜುಗ್ಗ ಗಂಡನ ಬಗ್ಗೆ ಕೇಳಿ ಕಿವಿ ತುಂಬಿಸ್ಕೊಂಡ್ರೆ ಸಾಲದು, ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ರೀ 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 ಏನೇ ಗಂಡ, ಏನ್ ಚೆನ್ನಾಗಿ ಕಾಣಿಸ್ತಿದ್ಯೋ, ನಂದೇ ದೃಷ್ಟಿ ಆಗುತ್ತೆ. ಬಂದ್ರಲ್ಲಿ ಏನು ಮುತ್ ಕೊಡ್ತೀಯ? ನಿಮ್ ಯೋಗ್ಯತೆ ಅದ್ ಬೇರೆ ಕೇಳು. ಏನ್ರಿ ಇದು, ಏನ್ ಅವತಾರ? ನನ್ ಫ್ರೆಂಡ್ಸ್ಗಳು ಬಂದ್ರೆ ಏನಂತ ಅನ್ಕೊಳಲ್ಲ? ಏನಿದು, ಒಂದೊಳ್ಳೆ ಬಟ್ಟೆ ಹಾಕೊಳಕ್ಕಾಗಲ್ವಾ ನಿಮ್ಗೆ? ಅದ್ ಸರಿ, ಕರ್ತಕ್ಷಣ ಯಾಕೆ ಬರ್ಲಿಲ್ಲ? ಬಾತ್ರೂಮ್ ಅಲ್ಲಿ, ಬಾತ್ರೂಮ್ ಅಲ್ಲಾದ್ರೂ ಇರಿ, ಬೆಡ್ರೂಮ್ ಅಲ್ಲಾದ್ರೂ ಇರಿ, ನಾ ಕರ್ತಕ್ಷಣ ಬರ್ಬೇಕು ತಾನೆ? ಆಗಲ್ಲ, ಬಾತ್ರೂಮ್ ಅಲ್ಲಿ ಇದ್ದಾಗ ನೀನ್ ಕರೆದ್ರು ಅಷ್ಟೇ, ನಿಮ್ಮಮ್ಮ ಕರೆದ್ರು ಅಷ್ಟೇ, ಬರಕ್ ಆಗಲ್ಲ. ಓಹೋ, ಅಂತ ಕೆಲ್ಸ ಏನ್ ಮಾಡ್ತಿರ್ತೀರ ಅಂತ ನಮಗ್ ಗೊತ್ತಿಲ್ವೇನೋ. ಏನು ನನ್ನಂತ ಮುದ್ದಾಗಿರೋ ಹೆಂಡತಿ ಬೈದ್ರೆ ಸಾಕು, ಬಾತ್ರೂಮ್ ಹೋಗಿ ಬಾಗ್ಲ ಕೊಂಡು ಗೊಳೋ ಅಂತ ಅಳ್ತಿರ್ತೀರ. ಬಾತ್ರೂಮ್ ಅಲ್ಲಿ ಸಿಸಿ ಟಿವಿ ಕ್ಯಾಮ್ರಾ ಫಿಕ್ಸ್ ಮಾಡ್ಸಿದೀನಿ ರೀ. ಬಾತ್ರೂಮ್ ಅಲ್ಲಿ ಸಿಸಿ ಟಿವಿ ಕ್ಯಾಮ್ರಾನ? ಬಾತ್ರೂಮ್ ಅಲ್ಲೇ ಸಿಸಿ ಟಿವಿ ಕ್ಯಾಮ್ರಾ ಆದ್ರೆ ಈ ಮನೆಯಲ್ಲಿ ಇನ್ನೂ ಏನೇನ್ ಫಿಟ್ ಮಾಡ್ಸವಳು? ಅಂತದ್ದೇನು ಫಿಕ್ಸ್ ಮಾಡ್ಸಿಲ್ಲ. ಅಯ್ಯೋ, ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದೇ ಬಿಟ್ರು. ಇವಳೇ ಬಜಾರಿ, ಇವ್ ಫ್ರೆಂಡ್ಸ್ಗಳು ಹೆಮ್ಮಾರಿಗಳು. ಇವಳೇ ಒಂದ್ 5 ನಿಮಿಷ ಬಂದೆ ಕಣಮ್ಮ, 5 ನಿಮಿಷ ಬಂದೆ 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 ಬಂದೆ. ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ಏನೇ ಸುಮಾ, ಚೆನ್ನಾಗಿದ್ಯಾ? ಮಕ್ಕಳು, ಗಂಡ, ಅಮ್ಮ, ಅಪ್ಪ, ಅತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ತಾತ ಎಲ್ಲರೂ ಚೆನ್ನಾಗಿದ್ದಾರೆ? ಚೆನ್ನಾಗಿ ಕಾಣಿಸ್ತಿದ್ದೀರ ಕಣ್ರ? ನೀನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ. ಚಿನ್ನದ ನೆಕ್ಲೇಸ್ ಏನೇ ನಿಂದೆ ಗಂಡ ಮಾಡಿಸ್ಕೊಟ್ಟಿದ್ದಾ? ಇಲ್ಲ, ನಿಂದೆ ಗಂಡ ಮಾಡ್ಸಿದ್ದು ಇಲ್ಲ, ನಂದೇ ಗಂಡ ಮಾಡ್ಸಿತ್ತು, ಅದು ಡೂಪ್ಲಿಕೇಟ್ ಅಷ್ಟೇ. ಏನಿಲ್ಲ ಕಣೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸುಜಿ, ಮದ್ವೆಯಲ್ಲಿ ಅಷ್ಟು ಸಣ್ಣಕ್ಕೆ ಬಳುಕ್ತಿದೆ, ಈಗೇನು ಇಷ್ಟು ಗುಂಡ್ ಗುಂಡಕ್ಕೆ ಆಗ್ಬಿಟ್ಟಿದ್ಯಾ? ಏ, ನಿಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಬೇಯಿಸಾಕ್ತಿದ್ರ ಹೆಂಗೆ? ಅಯ್ಯೋ, ಚೆನ್ನಾಗಿ ಬೇಯಿಸಾಕ್ತಾರೆ ಕಣೆ. ಕರ್ಮ ತಿನ್ನಕ್ ಆಗ್ತೇ ಆಗ್ತೇ ಗ್ಯಾಸ್ಟ್ರಿಕ್ ಬಂದು ಈ ನಾರಿ ದಪ್ಪ ಆಗಿದ್ದೀನಿ ಅಂತ. ಏನಿಲ್ಲ ಕಣೆ, ವಾಹ್, ಸೀರೆ ಕಲರು ಸೀರೆ ಸಾಕತ್ತಾಗಿದೆ, ನೋರ್ಗೆ ಸುಖ ಬಂದ್ಬಿಡುತ್ತೆ. ಓ, ಕೂತ್ಕೋ ಕೂತ್ಕೋ. ಸುಜಿ ಅಲ್ಲ ಕಣೆ, ಸುಜಿ ಮದ್ವೆ ಮುಂಚೆ ನುಗ್ಗೆಕಾಯಿ ತರ ಇದ್ದೀರಲ್ಲ ಸುಜಿ, ಈಗೇನು ಒಳ್ಳೆ ದಪ್ಪ ದಪ್ಪ ಗುಂಡ್ ಗುಂಡ ಕುಂಬಳಕಾಯಿ ತರ ಆಗ್ಬಿಟ್ಟಿದ್ದೀರಿ. ಕುಂಬಳಕಾಯಿ, ನುಗ್ಗೆಕಾಯಿ ನಮ್ಮ ಮನೇಲಿ ಸ್ಟಾಕ್ ಇದೆ, ಸಂತೆಯಿಂದ ತಗೊಂಡ್ಬಂದಿದ್ವಿ. ಹೋಗ್ಬೇಕಾದ್ರೆ ಮರಿದಂಗೆ ಈಸ್ಕೊಂಡು ಹೋಗುತ್ತ. ನೀ ಕೂತ್ಕೋ ಕೂತ್ಕೋ. ಏನಾದ್ಕೋ ಮಾತಲ್ಲಪ್ಪ, ಅದು ನನ್ನ ಗಂಡ ಕರೆದು ಬಿಡ್ತೀನಿ ರೀ. ಒಂದ್ಸತಿ ಕೊಟ್ಟ ತಕ್ಷಣ ಇವ್ರು ಯಾವತ್ತು ಬಂದಿದ್ದಾರೆ ಹಿಸ್ಟ್ರಿನೇ ಇಲ್ಲ ರೀ. ಪಂಚ ಹುಡ್ಗ ಬರಕ್ ಹೋಗಿದ್ ನಮ್ಮ ಇವರೆಲ್ಲ ನನ್ನ ಫ್ರೆಂಡ್ಸ್. ನಮಸ್ಕಾರ. ನನ್ನ ಗಂಡ ಅಲ್ಲಿ ಕೂತಿದ್ದವಲ್ಲ ವೈಟ್ ಸರಿ ಹಾಕೊಂಡು, ಅವ್ರ ಗಂಡ ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ಕುಟ್ಟಾಗ್ತಾರೆ. ಹಿಂಗೆ ಕೊಡೋದೇ ಇಲ್ಲ. ನಾನು ಕೇಳಿದೆ, ಅವ್ರ ಗಂಡ ಹೋಗ್ತಾರೆ. ನಾನು ಇದು ನನಗೆ ಅವ್ರಿಗಲ್ಲ ಬಿಡಿ. ಅವಳು ಪಕ್ಕ ಕೂತ್ಕೊಂಡಿದ್ದಾಳಲ್ಲ ಮಧ್ಯ ರಶ್ಮಿ, ಅವ್ಳ ಗಂಡ ದಿನ ಅವಳಿಗೆ ಹೂವಲ್ಲಿ ಸ್ನಾನ ಮಾಡಿಸ್ತಾರಂತೆ, ಗೊತ್ತಾ? ಗೊತ್ತು. ಅವ್ರ ಗಂಡ ಏನು ವ್ಯಾಪಾರ ಮಾಡೋದು? ಹೂವಿನ ವ್ಯಾಪಾರ. ನಾನೇನು ವ್ಯಾಪಾರ ಮಾಡೋದು? ಕಾರದ ಪುಡಿ ವ್ಯಾಪಾರ. ಅದರಲ್ಲೇ ಮಾಡ್ಸೋಣ. ಸುಜಿ, ಹಬ್ಬಕ್ಕೆ ಅಂತ ನಮ್ಮನ್ನ ಕರೆದ್ಬಿಟ್ಟು ನೀವು ನೀವೇ ಮಾತಾಡ್ತಾ ಇದ್ದೀರಾ, ನಮ್ಗೇನು ಸತ್ಕಾರ ಮಾಡ್ತೀರಾ ಏನು? ಮಾಡ್ತೀವಿ ಮಾಡ್ತೀವಿ. ಅದ್ಸರಿ ಏನು ತಗೋತೀರಾ ಕುಡಿಯೋಕ್ಕೆ? ಕಾಫಿ, ಟೀ, ಜ್ಯೂಸು? ಕಾಫಿ. ರೀ, ಮೂರು ಲೋಟ ಕಾಫಿ ಮಾಡ್ಕೊಬನ್ನಿ. ಏನ್ರಿ ಹಾಲ್ ಖಾಲಿ ಕಣೆ? ಅದು ನನ್ನ ಗಂಡಂಗೆ
ಹೆಣ್ಮಕ್ಳು ಅಂದ್ರೆ ತುಂಬಾ ರೆಸ್ಪೆಕ್ಟ್. ಅದು ಕೇರ್ ಸ್ವಲ್ಪ ಜಾಸ್ತಿ. ನೀವೇನಾದ್ರೂ ಬಿಸ್ತಾ ಬಂದಿದ್ದೀರಲ್ವಾ, ಕಾಫಿ ಕುಡ್ದು ಹೀಟ್ ಆಗಿ ಗ್ಯಾಸ್ಟ್ರಿಕ್ ಆಗ್ಬಿಟ್ರೆ ಅಂತ ಹೇಳ್ತಿದ್ದಾರೆ. ಲೈಟ್ ಆಗಿ ಏನಾದ್ರೂ ತಿಂತೀರಾ? ನಂಗೆ ಉಪ್ಪಿಟ್ಟು. ನಿಮ್ಗೆ ಉಪ್ಪಿಟ್ಟು ಮೂರು ಪ್ಲೇಟ್ ಉಪ್ಪಿಟ್ಟು ಮಾಡ್ಕೊಬಂದ್ಬಿಡಿ. ವಿಚಾರಿಸ್ಕೋತೀನಿ. ಅದು ನನ್ನ ಗಂಡ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅದು ಈತ ತಿಂಡಿಗೂ ಟೈಮ್ಗೂ ಬಂದಿಲ್ಲ, ನೀವು ಈತ ಊಟದ ಟೈಮ್ಗೂ ಬಂದಿಲ್ಲ. ಅಕಸ್ಮಾತ್ ರವೆ ಉಪ್ಪಿಟ್ಟು ಏನಾದ್ರು ಮಾಡಿಕೊಟ್ಟು ತಿಂದು ಡೈಜೆಷನ್ ಆಗದೆ ಹಬ್ಬದ ಅಡುಗೆ ಎಲ್ಲ ವೇಸ್ಟ್ ಆಗ್ಬಿಟ್ರೆ ಅಂತ ಅವ್ರ ಕಾಳಜಿ. ಬಿಡು, ಅಟ್ ಲೀಸ್ಟ್ ಒನ್ ಗ್ಲಾಸ್ ಫ್ರಿಜ್ ವಾಟರ್ ಆದ್ರೂ ತಂದ್ಕೊಡೆ. ಹೌದಾ ರೀ, ಪಕ್ಕದ ಮನೆ ಪಂಕಜಕ್ಕನ ಮನೆಗೆ ಹೋಗ್ಬಿಟ್ಟು ಒಂದು ಲೀಟ್ರ್ ಕೋಲ್ಡ್ ವಾಟರ್ ತಗೋಬರೋಣ. ಹೋಗಿ. ಯಾಕೆ ನಿಮ್ಗೆ ಗೊತ್ತಿಲ್ವಾ, ಎರಡು ವಾರ ಆಯ್ತು ಫ್ರಿಜ್ ಮಾರಿ ಅವರು. ಹೌದಲ್ಲ, ಮರ್ತ್ಬಿಟ್ಟಿದ್ದೆ. ಅರ್ರಿ, ಅಂದ್ರೆ ಒಂದು ಕೆಲಸ ಮಾಡಿ, ಟ್ಯಾಪಲ್ಲಿ ಮೂರು ಗ್ಲಾಸ್ ನೀರಾದ್ರೂ ಇಟ್ಕೊಬಂದು ಕೊಡ್ರಿ. ಎರಡು ಗಂಟೆ ಆಯಿತು, ಮೋಟ್ರ್ ಕೆಟ್ಟೋಗಿದೆ, ನೀರು ಇಲ್ಲ. ಆಮೇಲೆ ನೋಡ್ಕೊತೀನಿ. ಅದು ಸುಜಿ, ಅಟ್ಲೀಸ್ಟ್ ಮನೆ ಕರ್ಸಿದ್ಯಾ ದೀಪಾವಳಿಗೆ? ಉಪ್ಚಾರ ಅಂತೂ ಏನು ಮಾಡಿಲ್ಲ. ಪಟಾಕಿನಾರು ತಗೊಂಡ್ ಬಾ, ಒಡ್ಬಿಟ್ಟು ಊರು ತುಂಬಾ ಹೇಳ್ಕೊಂಡು ಒಡ್ಡಾಡ್ತೀವಿ, ನಿಮ್ ಮನೆ ಹಬ್ಬ ಆಚರಿಸಿದ್ವಿ ಅಂತ. ಹೌದಲ್ಲ, ಅಟ್ಲೀಸ್ಟ್ ಪಟಾಕಿನಾರು ತಗೋ ಬನ್ನಿ. ಪಟಾಕಿ ಕೇಳ್ತಾ ಇದ್ದಾಳೆ ಇವಾಗ, ಇಲ್ಲ ಅಂದ್ರೆ ನನಗ ಹಬ್ಬನೇ. ಏಯ್ ಸುಜ್ಜಿ, ಪಟಾಕಿ ಎಲ್ಲ ಹೊಡಿಬಾರ್ದು. ಪಟಾಕಿ ಹೊಡೆದ್ರೆ ಕಣ್ಣು, ಕಿವಿ, ಬಾಯಿ, ಮೂಗು ನೋಡು, ಇಂಥ ಸುಂದರವಾದ ಚರ್ಮ, ಸ್ಕಿನ್ನು ಹಾಳಾಗಲ್ವಾ? ನೋಡು ಮೇಡಮ್ ಅವ್ರದ್ದು ಎಷ್ಟು ಚೆನ್ನಾಗಿದೆ ಚರ್ಮ, ಅವ್ರದ್ದು ಹಾಳಾಗಲ್ವಾ? ಪ್ರಕೃತಿ ಹಾಳಾಗಲ್ವಾ? ಶಬ್ದ ಮಾಲಿನ್ಯ ಆಗಲ್ವಾ? ಹಂಗಾಗಿ ಪಟಾಕಿ ಹೊಡಿಬಾರ್ದು. ಶಿವಣ್ಣವ್ರು ಏನ್ ಹೇಳಿದ್ದಾರೆ? ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳಿಲ್ವಾ? ಹಂಗಾಗಿ ನಾವು ದೀಪದಿಂದ ದೀಪ ಹಚ್ಚಿ ಬೆಳಗಿಸಿ ಜಗತ್ತಿಗೆ ಬೆಳಕು ಕೊಡುವಂತ ದೀಪ ಹಚ್ಚಬೇಕು. ಹಂಗಾಗಿ ನಾವೆಲ್ಲ ದೀಪ ಹಚ್ಚಿ ದೀಪಾವಳಿ ಹಬ್ಬ ಆಚರಿಸೋಣ. ಸರಿ ಸರಿ, ಏನಂತೀರಾ? ದೀಪಗಳಾದ್ರೂ ತಗೋ ಬನ್ನಿ. ಆಯ್ತು. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ ಅಲ್ವಾ, ಅದಕ್ಕೋಸ್ಕರ ದೀಪ ಹಚ್ಚಿ ದೀಪಾವಳಿನ ಆಚರಿಸೋಣ ಅಂತ ಹೇಳಿದ್ರು. ದೀಪನಾದ್ರೂ ಇದೆಯಾ? ಇಲ್ವಾ? ಇಲ್ಲ ಇಲ್ಲ, ತಗೋ ಬರ್ತಾರೆ. ಸರಿ ರೀ, ಬೇಗ ಬನ್ರಿ. ಬಂದೆ 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 ತಗೊಳ್ಳಿ, ಎಲ್ಲರೂ ದೀಪ ತಗೊಳ್ಳಿ. ಸಮಸ್ತ ಭಾರತೀಯರೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಚ್ಚಲು, ಭೇದವಿಲ್ಲ ಬೆಳಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.